ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ರಾಮನಗರ ಜಿಲ್ಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ರಾಮನಗರ ಇಲ್ಲಿ ಕರೆದಿರುವಂತಹ ನೇಮಕಾತಿಯ ಪ್ರಕಟಣೆ ಇಲ್ಲಿದೆ. ಸ್ನೇಹಿತರೆ, ಹುದ್ದೆಯ ಹೆಸರು ಮೊದಲೇದಾಗಿ ಪ್ರಸೂತಿ ತಜ್ಞರು ಇಲ್ಲಿ ಎರಡು ಹುದ್ದೆಯನ್ನು ಕರೆದಿದ್ದಾರೆ. ಮಕ್ಕಳ ತಜ್ಞರು ಒಂದು ಹುದ್ದೆಯನ್ನು ಕರೆದಿದ್ದಾರೆ. ವೈದ್ಯಾಧಿಕಾರಿಗಳು MHS ಅಲ್ಲಿ ಒಂದು, NCU ಅಲ್ಲಿ ಒಂದು. ವೈದ್ಯಾಧಿಕಾರಿಗಳು ಆಯುಷ್ ವೈದ್ಯರು ಏನಿದೆಯಲ್ಲ ಇಲ್ಲಿ ಎರಡು ಹುದ್ದೆಯನ್ನು ಕರೆದಿದ್ದಾರೆ. ಜಿಲ್ಲಾ ಆಸ್ಪತ್ರೆಯ ಗುಣಮಟ್ಟದ ವ್ಯವಸ್ಥಾಪಕರು ಒಂದು ಹುದ್ದೆ. ಜಿಯೋಥೆರಪಿಸ್ಟ್ ಜಿಲ್ಲಾ ಆಸ್ಪತ್ರೆ ಒಂದು ಹುದ್ದೆ. ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಒಂದು ಹುದ್ದೆ. ಡಯಟ್ ಕೌನ್ಸಿಲರ್ ಇಲ್ಲಿ ಒಂದು ಹುದ್ದೆಯನ್ನು ತುಂಬಿಕೊಳ್ತಾ ಇದ್ದಾರೆ. ಕೀಮ ಅಸರ್ ಇಲ್ಲಿ ಮೂರು ಹುದ್ದೆಯನ್ನು ತುಂಬಿಕೊಳ್ತಾ ಇದ್ದಾರೆ. ಶುಶ್ರೂಷಕಿ ಆರು ಹುದ್ದೆಗಳು. ಹೀಮ ಅಸರ್ ಇಲ್ಲಿ ಒಂದು ಹುದ್ದೆಯನ್ನು ತುಂಬಿಕೊಳ್ತಾ ಇದ್ದಾರೆ. ಪ್ರಸೂತಿ ತಜ್ಞರು ಇವರಿಗೆ MBBS ಅನ್ನ ವಿದ್ಯಾರ್ಥಿಯಾಗಿ ಇಲ್ಲಿ ಕೇಳಲಾಗಿದೆ. ಮಾಸಿಕ ವೇತನ 110,000 ಇರುತ್ತೆ. ವಯೋಮಿತಿ 70 ವರ್ಷದವರೆಗೆ ಇಲ್ಲಿ ಕಾಯ್ದಿರಿಸಲಾಗಿದೆ. ಮಕ್ಕಳ ತಜ್ಞರು ಇವರಿಗೆ ಒಂದು ಅರ್ಹತೆ ಬಂದ್ಬಿಟ್ಟು MBBS ಜೊತೆ ಮಾಡಿರ್ಬೇಕು ಅಂತ ಕೇಳಿದ್ದಾರೆ. ಇವರಿಗೆ ಕೂಡ ವೇತನ 110,000, ವಯೋಮಿತಿ 70 ವರ್ಷ. ವೈದ್ಯಾಧಿಕಾರಿಗಳು ಇವರ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ MBBS ಪದವಿಯನ್ನು ಪಡೆದಿರಬೇಕು ಅಂತ ಕೇಳಿದ್ದಾರೆ. ಇವರ ಮಾಸಿಕ ವೇತನ ಪ್ರತಿ ತಿಂಗಳು ವೇತನ 45,250 ರೂಪಾಯಿ. ಒಂದು ವಯಸ್ಸು 65 ವರ್ಷದವರೆಗೆ ನಿಮಗೆ ಇಲ್ಲಿ ವಯಸ್ಸಿನ ಮಿತಿಯನ್ನ ಕೇಳಲಾಗಿದೆ. ವೈದ್ಯಾಧಿಕಾರಿಗಳು ಇಲ್ಲಿ ಇವರಿಗೆ MBBS ಅನ್ನು ಕೇಳಿದ್ದಾರೆ. ಇಲ್ಲಿ ಆಯುಷ್ ಇದರಲ್ಲಿ ವೈದ್ಯಾಧಿಕಾರಿಗಳಿಗೆ 25,000, MBBS 45,000, 70 ವರ್ಷದವರೆಗೆ ಇಲ್ಲಿ ವಯಸ್ಸಿನ ಮಿತಿಯನ್ನ ಕಾಯ್ದಿರಿಸಲಾಗಿದೆ. ಜಿಲ್ಲಾ ಆಸ್ಪತ್ರೆ ಗುಣಮಟ್ಟದ ವ್ಯವಸ್ಥಾಪಕರು ಇವರಿಗೆ MBBS ಅನ್ನ ಪಡೆದಿದ್ರು ಅಥವಾ ನರ್ಸಿಂಗ್ ಮಾಡಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಅನ್ನ ನೀವು ಹಾಕಬಹುದು. ಇವರ ಮಾಸಿಕ ವೇತನ ಬಂದ್ಬಿಟ್ಟು 35,000, ವಯೋಮಿತಿ 45 ವರ್ಷ. ಫಿಸಿಯೋಥೆರಪಿಸ್ಟ್ ಇವರಿಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಫಿಸಿಯೋಥೆರಪಿಸ್ಟ್ ಪದವಿಯನ್ನ ಹೊಂದಿರಬೇಕು ಅಂತ ಕೇಳಿದ್ದಾರೆ. ಮಾಸಿಕ ವೇತನ 25,000. ಇವರಿಗೆ ಒಂದು ವಯಸ್ಸಿನ ಮಿತಿ 40 ವರ್ಷ, ಅಂದ್ರೆ 40 ವರ್ಷಕ್ಕಿಂತ ಕಡಿಮೆ ಇರಬೇಕು. ಆಟೋಮೆಟಿಕ್ ಅಸಿಸ್ಟೆಂಟ್ ಇವರಿಗೂ ಕೂಡ RCI ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಲ್ಲಿ 1 ವರ್ಷದ ಹಿಯರಿಂಗ್ ಒಂದು ಇದನ್ನ ಕಂಪ್ಲೀಟ್ ಡಿಪ್ಲೊಮಾವನ್ನ ಮಾಡಿರ್ಬೇಕು ಅಂತ ಕೇಳಿದ್ದಾರೆ. ಇವರ ಮಾಸಿಕ ವೇತನ 15,000, ವಯೋಮಿತಿ 45 ವರ್ಷ. ಡಯಟ್ ಕೌನ್ಸಿಲರ್ ಇವರಿಗೆ ಮಾಸಿಕ ವೇತನ ಬಂದ್ಬಿಟ್ಟು 14,000 ಇದೆ. ವಯಸ್ಸಿನ ಮಿತಿ ಬಂದ್ಬಿಟ್ಟು 40 ವರ್ಷ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಕಿಮ ಅಸ ಈ ಹುದ್ದೆಗೆ ಒಂದು 40 ವರ್ಷದವರೆಗೆ ಒಂದು ವಯಸ್ಸಿನ ಮಿತಿಯನ್ನ ಕೈಗೆತ್ತಿಸಲಾಗಿದೆ. ಶುಶ್ರೂಷಕಿ ಇವರಿಗೆ SSLC ಅನ್ನ ಪಡೆದುಕೊಂಡಿರಬೇಕು. ಇವರ ವೇತನ 11,500 ರೂಪಾಯಿ ಇರುತ್ತೆ. 40 ವರ್ಷದವರೆಗೆ ಇವರಿಗೆ ವಯಸ್ಸಿನ ಮಿತಿಯನ್ನ ಕೈಗೆತ್ತಿಸಲಾಗಿದೆ. ಅದೇ ರೀತಿಯಾಗಿ ಹಿಮ ಅಸ ಈ ಒಂದು ಹುದ್ದೆಗೆ ವೇತನ ಬಂದ್ಬಿಟ್ಟು 12,000. ಏನು ಕಿಮ ಅಸ ತರಬೇತಿ ಪ್ರಮಾಣ ಪತ್ರವನ್ನ ಹೊಂದಿರಬೇಕಂತ ಕೇಳಿದ್ದಾರೆ. ವಯೋನ ಮಿತಿ ಬಂದ್ಬಿಟ್ಟು 65 ವರ್ಷ ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ದಿನಾಂಕ 15/5/2020 ಏನಿದೆಯಲ್ಲ ಈ ಜಾಹೀರಾತಿನಲ್ಲಿ ಸೂಚಿಸಿದಂತೆ ತಮ್ಮ ಎಲ್ಲಾ ದಾಖಲಾತಿಗಳು, ಅಂದ್ರೆ ನಿಮ್ದು ಏನ್ ಡಾಕ್ಯುಮೆಂಟ್ಸ್ಗಳನ್ನ ಕೇಳಿದ್ದಾರೆ, ಅಂದ್ರೆ ನಿಮ್ದು ಕೋರ್ಸ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ಗಳನ್ನ, ಆಮೇಲೆ ನೀವು ಮಾಡಿದಂತಹ ವಿದ್ಯಾರ್ಥಿಯ ಒಂದು ಸರ್ಟಿಫಿಕೇಟ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟು ಅವನ್ನ ನೀವು ಮೂಲ ದಾಖಲಾತಿಗಳೊಂದಿಗೆ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆಯೊಳಗೆ ನಿಮ್ಮ ಅರ್ಜಿಯ ಒಂದು ನಮೂನೆಯನ್ನ ನೀಡಿರ್ತಾರೆ. ಆ ಅರ್ಜಿಯ ನಮೂನೆಯನ್ನ ಪಡ್ಕೊಂಡ್ಬಿಟ್ಟು ಅಲ್ಲಿ ನೋಂದಣಿ ಮಾಡ್ಕೊಬೇಕು. ಇವ್ರು ನೋಂದಣಿ ಮಾಡ್ಕೊಳ್ಳೋದ್ರಿಂದ ನಿಮ್ದು ದಾಖಲಾತಿ ಪರಿಶೀಲನೆ ಒಂದು ಕ್ರಮಕ್ಕೆ, ನಿಮ್ಮ ನೇರ ಸಂದರ್ಶನಕ್ಕೆ ಏನಿದೆ ಅಲ್ಲ, ಸೊ ಅದಕ್ಕೆ ಇದ್ರ ಅನುವು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನೀವೇನಾದರೂ ಅಲ್ಲಿ ಹೋಗಿ ಅಂದ್ರೆ 10 ಗಂಟೆಯಿಂದ 12 ಗಂಟೆ ಒಳಗಡೆ ಹೋಗಿ ನೀವು ನೋಂದಣಿ ಮಾಡ್ಕೊಳ್ದೇ ಇದ್ರೆ ನಿಮ್ದು ಯಾವುದೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಅಲೋ ಮಾಡೋದಿಲ್ಲ. ಅದೇ ರೀತಿಯಾಗಿ ಸಂದರ್ಶನಕ್ಕೂ ಕೂಡ ಅಲೋ ಮಾಡೋದಿಲ್ಲ. ನೇರ ಸಂದರ್ಶನಕ್ಕೆ ಮೇಲೆ ಏನ್ ಹೇಳಿದಿವಲ್ಲ, ಸೊ ಆ ಕಚೇರಿಗೆ ಹೋಗ್ಬಿಟ್ಟು ನೀವು ಸಂದರ್ಶನವನ್ನ ನೀಡಬಹುದಾಗುತ್ತೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೂಡ ನೀವು ಇದರ ಮಾಹಿತಿಯನ್ನ ಪಡ್ಕೋಬಹುದು. ಥ್ಯಾಂಕ್ ಯು.